ನಮಸ್ಕಾರ ಹೇಳಿರೆ ಡಿವನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರ ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ಈಗಾಗಲೇ ನಾನು ನಿಮಗೆ ಚಾಣಕ್ಯನ ಒಂದು ನೀತಿಗಳಾಗಲಿ ಅಥವಾ ಅವರ ಒಂದು ಒಳ್ಳೆಯ ಒಂದು ಮಾತುಗಳಾಗಲಿ ಇದರಿಂದ ನಿಮ್ಮ ಜೀವನಕ್ಕೆ ಒಳ್ಳೆಯದಾಗುವಂಥ ಒಂದು ಕೆಲವು ಮಾತುಗಳ ಬಗ್ಗೆ ನಾನು ಈಗಾಗಲೇ ಸಾಕಷ್ಟು ನಿಮಗೆ ಹೇಳಿದ್ದೀನಿ ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದ ಒಂದು ಕಷ್ಟ ಬಂದರೂ ಕೂಡ ಆ ಒಂದು ಕಷ್ಟಕ್ಕೆ ನಾವಾಗಿ ನಾವೇ ಹೇಗೆ ಪರಿಹಾರವನ್ನು ಕಂಡುಕೊಳ್ಳೋದು ಇದನ್ನು ಇವರು ಚಾಣಕ್ಯರು ಹೇಳಿದ್ದಾರೆ ಚ ಅಂದರೆ ಚಾಣಕ್ಯರು ಹೇಳಿದಂಥ ಕೆಲವು ಮಾತುಗಳನ್ನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋ ನೀವು ಪೂರ್ತಿಗೆ ನೋಡೋದನ್ನ ಮರಿಬೇಡಿ ಹಾಗೆ ಆದಷ್ಟು ಈ ಒಂದು ವಿಡಿಯೋ ನೀವು ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಷನ್ ಕೂಡ ಎನೇಬಲ್ ಮಾಡಿಕೊಳ್ಳಿ ಇದರಿಂದ ನಾವು ಹಾಕೋ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ ಗೆಳೆಯರ ಇದರಲ್ಲಿ ಮೊದಲನೇದಾಗಿ ಏನು ಹೇಳಿದ್ದಾರೆ ಅಂದರೆ ಇವರು ವಿಶೇಷವಾಗಿ ನಾವು ಮೊದಲು ನಮ್ಮ ಒಂದು ಕ್ರೋಧ ಅಥವಾ ನಮ್ಮ ಒಂದು ಕೋಪ ಏನಿದೆ ಇದನ್ನು ಕಮ್ಮಿ ಮಾಡಿಕೊಂಡು ನಾವು ತಾಳ್ಮೆಯಿಂದ ಕೂತ್ಕೊಂಡು ಅಥವಾ ಶಾಂತಿಯಿಂದ ಕೂತ್ಕೊಂಡು ನಿಧಾನಕ್ಕೆ ಯೋಚನೆ ಮಾಡಿದ್ರೆ ಪರಿಹಾರ ನಮ್ಮ ಹತ್ರನೇ ಇರುತ್ತೆ ಅಂತ ಹೇಳಿದ್ದಾರೆ ಅಂದರೆ ಪರಿಹಾರ ನಮ್ಮ ಅಕ್ಕಪಕ್ಕನೇ ಇರುತ್ತೆ ಆದರೆ ನಮಗೆ ಶಾಂತಿಯಿಂದ ಯೋಚನೆ ಮಾಡುವಂಥ ಒಂದು ಸ್ಥಿತಿ ನಮ್ಮ ಜೀವನದಲ್ಲಿ ಇರಬೇಕು ಅಂದರೆ ನಮಗೆ ಆ ಒಂದು ಪರಿಸ್ಥಿತಿಯನ್ನು ನಾವು ಸೃಷ್ಟಿ ಮಾಡ್ಕೊಬೇಕು ಅಂತ ಮೊದಲು ಹೇಳಿದ್ದಾರೆ ಎರಡನೇದಾಗಿ ಏನು ಹೇಳಿದ್ದಾರೆ ಅಂದರೆ ಯಾವುದೇ ಒಂದು ಕಷ್ಟಗಳು ಅಥವಾ ಯಾವುದೇ ಒಂದು ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬಂದರೂ ಕೂಡ ಅದು ಮಾನವೀಯ ಕ್ಷಮತೆಗಿಂತ ದೊಡ್ಡದಾಗಿರೋದಿಲ್ಲ ಅಂತ ಹೇಳ್ತಾರೆ ಅಂದರೆ ಏನಪ್ಪಾ ಅಂದರೆ ನಮಗೆ ಆ ಒಂದು ಸಮಸ್ಯೆನ ಕೈಲ ಅಂದರೆ ನಮ್ಮ ಒಂದು ಕೈಲ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿಗೆ ಅನ್ನೋ ರೀತಿಯಲ್ಲಿ ಸಮಸ್ಯೆ ಯಾವತ್ತೂ ಕೂಡ ನಮಗೆ ನಮ್ಮ ಜೀವನದಲ್ಲಿ ನಾವು ನೋಡೋದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಈ ಒಂದು ಸಮಸ್ಯೆಗಳು ಹಾಗೂ ಈ ಒಂದು ಕಷ್ಟಗಳ ಮಧ್ಯೆ ಯಾವ ಒಂದು ವ್ಯಕ್ತಿ ತನ್ನ ಒಂದು ಲಕ್ಷ್ಯ ಅಥವಾ ತನ್ನ ಒಂದು ಗುರಿಯನ್ನು ಮುಟ್ತಾನೋ ಅವನು ಜೀವನದಲ್ಲಿ ಒಂದು ಸಕ್ಸಸ್ಫುಲ್ ಅಥವಾ ಜೀವನದಲ್ಲಿ ಒಂದು ಮುಂದೆ ಬರ್ತಾನೆ ಅಂತ ಹೇಳಿದ್ದಾರೆ ಹಾಗಾಗಿ ಒಂದು ವಿಚಾರ ನೆನಪಿರಲಿ ನಿಮಗೆ ಯಾವುದೇ ಒಂದು ಕಷ್ಟಗಳು ಬಂದರೂ ಕೂಡ ನಿಮಗೆ ಅದು ಮುಂದೆ ಏನಾದರೂ ಒಂದು ಒಳ್ಳೆಯದಾಗೋದಕ್ಕೆ ನಿಮಗೆ ಒಂದು ಪಾಠ ಆಗಲಿ ಅಥವಾ ನಿಮಗೆ ದೇವರು ಒಂದು ಟೆಸ್ಟ್ ಮಾಡ್ತಿರ್ತಾನೆ ಅಂತ ನೀವು ಅಂದ್ಕೊಬೇಕಾಗತ್ತೆ ಇನ್ನು ನೀವು ಇತಿಹಾಸವನ್ನು ಕೂಡ ನೀವು ತೆಗೆದು ಕೂಡ ನೋಡ್ಬೋದು ನೀವು ಇದರಲ್ಲೂ ಕೂಡ ಯಾರ್ಯಾರು ಒಂದು ಮಹಾನ್ ಅಂತ ಅನ್ನಿಸ್ಕೊಂಡಿದ್ದಾರೆ ಅಥವಾ ಯಾರ್ಯಾರು ತುಂಬ ಒಂದು ಫೇಮಸ್ ಅಂತ ಅನ್ನಿಸ್ಕೊಂಡಿರ್ತಾರೆ ಅವರ ಜೀವನದಲ್ಲೂ ಕೂಡ ಕಷ್ಟಗಳು ಅಥವಾ ತೊಂದರೆಗಳು ಅನ್ನೋದು ತುಂಬಾ ಎದುರಿಸಿರ್ತಾರೆ ಅದನ್ನೆಲ್ಲ ಎದುರಿಸ್ಕೊಂಡು ಅದನ್ನು ಶಕ್ತಿಯಾಗಿಸ್ಕೊಂಡು ಯಾರು ಮುಂದೆ ಬರ್ತಾರೋ ಅವರು ಮಾತ್ರ ಒಂದು ಅಂದರೆ ಲೆವೆಲ್ಗೆ ಹೋಗಿದ್ದಾರೆ ಅಥವಾ ಒಂದು ಮಹಾನ್ ಅಂತ ಅನ್ನಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾಗಿ ನಮ್ಮ ಒಂದು ದುರ್ಬಲತೆಗಳು ಅಂತ ಏನಿರುತ್ತವೆ ಅದನ್ನು ನಾವು ನಮ್ಮ ಒಂದು ವೀಕ್ನೆಸ್ ಅಂತ ನಾವು ಅಂದ್ಕೊಳ್ದೇನೆ ಅದನ್ನು ನಮ್ಮ ಒಂದು ಸ್ಟ್ರೆಂತ್ ಅಥವಾ ನಮ್ಮ ಒಂದು ಆಯುಧವನ್ನಾಗಿ ನಾವು ಮಾಡ್ಕೊಂಡು ಹೋದರೆ ಅದು ನಮಗೆ ನಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಒಳ್ಳೆಯದನ್ನು ನಮಗೆ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಇವತ್ತಿನ ಈ ವಿಡಿಯೋಗೆ ಎಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನು ನಿಮ್ಮ ಜೀವನದಲ್ಲೂ ಕೂಡ ನಿಮಗೆ ಯಾವ ರೀತಿಯಾದಂಥ ಒಂದು ತೊಂದರೆಗಳು ಬಂದಿದೆ ಅಥವಾ ಆ ಒಂದು ತೊಂದರೆಗಳನ್ನ ನೀವು ಯಾವ ರೀತಿ ಎದುರಿಸಿದಿರ ಅದೆಲ್ಲವನ್ನು ಕೂಡ ನಮ್ಮ ಒಂದು ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಮಗೆ ಕೆಲಸನ ನೀವು ಮರಿಬೇಡಿ ಧನ್ಯವಾದಗಳು